ಇವತ್ತಿನ ದಿನ ಯಾವುದೇ ಗೋಧಿ ಹಿಟ್ಟಾಗಲಿ, ಮೈದಾ ಹಿಟ್ಟಾಗಲಿ, ಅಕ್ಕಿ ಹಿಟ್ಟಾಗಲಿ, ರವೆ ಆಗಲಿ ಅಥವಾ ಕಡಲೆ ಹಿಟ್ಟಾಗಲಿ ಯಾವುದನ್ನು ಬಳಸಲಾರದೆ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದು ಹೆಲ್ದಿಯಾಗಿರುವಂಥ ರೆಸಿಪಿ. ಇದಕ್ಕೆ ನೋಡಿ, ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಂದರೆ ಜೋಳದ ರೊಟ್ಟಿ ಮಾಡ್ತೀವಲ್ಲ, ಆ ಜೋಳದ ಹಿಟ್ಟು. ಸೊ 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ, ಇವಾಗ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ 1 ಸ್ಪೂನ್ ಆಗುವಷ್ಟು ಹಸಿಮೆಣಸಿನ್ಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ, 1-2 ಟೇಬಲ್ ಸ್ಪೂನ್ ಆಗುವಷ್ಟು. ಹಾಗೆಯೇ ಸಣ್ಣದಾಗಿ ತುರಿದಂಥ ಕ್ಯಾರೆಟ್ ಮತ್ತು ಕ್ಯಾಬೇಜ್ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, ನನ್ನಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲನೇದಾಗಿ ಈ ರೆಸಿಪಿಯನ್ನು ಕಂಟಿನ್ಯೂ ಆಗಿ ಕೊನೆವರೆಗೂ ನೋಡಿ. ಅದಾದಮೇಲೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಜೋಳದ ಹಿಟ್ಟನ್ನು ಬಳಸ್ಕೊಂಡು ಈ ಥರ ಮಾಡಿ ನೋಡಿ. ನೀವು ನಂಬೋದೇ ಇಲ್ಲ ಇದು ಜೋಳದ ಹಿಟ್ಟಿಂದ ಮಾಡುವಂಥದ್ದು ಅಂತ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ 1 ಗ್ಲಾಸ್ ಆಗುವಷ್ಟು ನೀರನ್ನು ಬಿಸಿ ಇಟ್ಕೊಂಡಿದ್ದೀನಿ ಒಂದು ಸಾಸ್ ಪ್ಯಾನ್ಗೆ. ಇದು ಚೆನ್ನಾಗಿ ಕುದಿ ಬರಬೇಕು ನೀರು. ನೋಡಿ, ಜೋಳದ ಹಿಟ್ಟಿಗೆ ಯಾವ ರೀತಿ ನಾವು ರೊಟ್ಟಿ ಮಾಡೋಕ್ಕೆ ಜಿಗ್ಟ್ ಹಾಕ್ತೀವಲ್ಲ, ಆ ಥರ ನೀರನ್ನು ಕುದಿಸಿ ಈ ಹಿಟ್ಟಿಗೆ ಹಾಕ್ಕೊಂಡು ಕಲಸ್ಕೋಬೇಕು. ನೋಡಿ, ತಕ್ಷಣವೇ ಚೆನ್ನಾಗಿ ಕಲಸ್ಕೊಂಬಿಡಿ, ಆವಾಗ ನಮಗೆ ಚೆನ್ನಾಗಿ ಜಿಗಟ್ ಕೊಡುತ್ತೆ ಹಿಟ್ಟು. ನಾವು ಯಾವ ಥರ ತಡ್ತೀವೋ ಅಷ್ಟು ದೊಡ್ಡದಾಗಿ ರೊಟ್ಟಿ ನಾವು ಮಾಡ್ಬೋದು. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅರಿಶಿನವನ್ನು ಹಾಕೋದನ್ನು ಮರೆತಿದ್ದೆ. ಹಾಗೆಯೇ ಗರಂ ಮಸಾಲ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿದಷ್ಟು ನೀರಷ್ಟೇ ಸಾಕು, ಮತ್ತೆ ಜಾಸ್ತಿ ನೀರನ್ನು ಹಾಕೋಕ್ಕೆ ಹೋಗ್ಬಿಡಿ. ಗಟ್ಟಿಯಾದರೂ ಏನು ತೊಂದರೆ ಇಲ್ಲ, ಸ್ವಲ್ಪ ತೆಳುವಾದರೂ ತೊಂದರೆ ಇಲ್ಲ. ಚೆನ್ನಾಗಿ ನಾದ್ಕೋಬೇಕು, ಸರ್ಫೇಸ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ದೊಡ್ಡದಾಗಿರುವಂಥ ಪರಾತ್ ಇದ್ದರೆ ಆ ಪರಾತಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು, ಒಂದು ಒಳ್ಳೆ ಹದಕ್ಕೆ ನಾದಬೇಕು. ಇವಾಗ ನಾವು ಜೋಳದ ರೊಟ್ಟಿ ಮಾಡುವಾಗ ಹೇಗೆ ಹಿಟ್ಟನ್ನು ನಾದ್ತೀವಲ್ಲ, ಆ ಥರ ಹಿಟ್ಟನ್ನು ನಾದ್ಕೋಬೇಕು. ನಾದ್ಕೊಂಡು ಒಂದು ಅದೇ ಮಿಕ್ಸಿಂಗ್ ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಬಿಡ್ತೀನಿ, ಮುಚ್ಚಳ ಮುಚ್ಚಿ ಇಡೋಣ. ಅಷ್ಟರೊಳಗೆ ಕಾಯಿ ಚಟ್ನಿ ಮಾಡ್ಕೊಂಡಾನ. ನೋಡಿ, 1 ಕಪ್ ಆಗೋಷ್ಟು ಕಾಯಿ, 1-2-3 ಹಸಿಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಹುರುಗಡಲೆ, ಹಾಗೆ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಹುಳಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಆಯಿತು, ರುಚಿಯಾದಂಥ ಕಾಯಿ ಚಟ್ನಿ ರೆಡಿ ಆಗುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಒಗ್ಗರಣೆ ಕೊಟ್ಕೋಬೋದು, ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕ್ಕೊಂಡೆಲ್ಲ ಒಗ್ಗರಣೆ ಕೊಟ್ಕೊಂಡ್ರೆ ಇನ್ನೂ ಚೆನ್ನಾಗಾಗತ್ತೆ. ಸೊ ನೋಡಿ, ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು, ಅಷ್ಟರೊಳಗೆ ಇದು ಕೂಡ ನೆನೆದಿರುತ್ತೆ ಹಿಟ್ಟು, ನಾವು ಆವಾಗಲೇ ಕಲಸಿಟ್ಟಂಥ ಹಿಟ್ಟು. ಇದರಲ್ಲಿ ಸ್ವಲ್ಪ ಉಂಡೆಯನ್ನು ತೊಗೊಂಡು ನೀವು ಚಿಕ್ಕ ಚಿಕ್ಕದಾದರೂ ಮಾಡ್ಕೊಳ್ಳಿ, ನಿಮ್ಮ ತವೆ ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡದ ಬೇಕಿದ್ರೂ ಮಾಡ್ಕೋಬೋದು. ಇದನ್ನು ಒಬ್ಬರು ಒಂದು ತಿಂದರೆ ಸಾಕು, ಫುಲ್ಲು ಹೊಟ್ಟೆ ತುಂಬುತ್ತೆ, ಫಿಲ್ಲಿಂಗ್ ಆಗಿರುತ್ತೆ. ಇದರಲ್ಲಿ ಎಲ್ಲ ನಾವು ವೆಜಿಟೇಬಲ್ಸ್ ಎಲ್ಲ ಸೇರಿಸಿರೋದ್ರಿಂದ, ಅದೂ ಅಲ್ಲದೆ ಇದು ಜೋಳದ ಹಿಟ್ಟಾಗಿರೋದ್ರಿಂದ ಫುಲ್ ಫಿಲ್ಲಿಂಗ್ ಆಗಿರುತ್ತೆ. ಒಂದು ತಿಂದರೆ ಸಾಕು. ನಾನಿಲ್ಲಿ ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿಕೊಂಡು ತಟ್ತಾ ಇದ್ದೀನಿ. ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನೀವು ಇಲ್ಲಿ ತಟ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮಾತ್ರ ಖಂಡಿತ ನೀವು ಜೋಳದ ರೊಟ್ಟಿ ಮಾಡಿ ನೋಡಿರ್ತೀರ ಸಾಕಷ್ಟು ವಿಧಾನದಲ್ಲಿ, ಅಥವಾ ಜೋಳದ ರೊಟ್ಟಿ ಮಾತ್ರ ಮಾಡ್ಕೊಂಡು ತಿಂದಿರ್ತೀರ ಜೋಳದ ಹಿಟ್ಟಲ್ಲಿ. ಈ ಥರ ನೋಡಿ, ಜೋಳದ ಹಿಟ್ಟನ್ನು ಬಳಸ್ಕೊಂಡು ಈ ಥರ ಮಸಾಲೆ ರೊಟ್ಟಿ ಮಾಡ್ಕೊಂಡು ತಿನ್ನಿ, ಅದರ ರುಚಿನೇ ಬೇರೆ. ಡಯೆಟ್ನಲ್ಲಿರೋರ್ಗೆ ಒಂದೇನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಓಟ್ಸ್ ಅಂತೆ, ಆಮೇಲೆ ಮುಸ್ಸೇಲಿ ಅಂತೆ, ಅದು ಇದು ಏನೇನೋ ಪ್ಯಾಕ್ಡ್ ಫುಡ್ ಏನು ಬರುತ್ತಲ್ಲ ಹೊರಗಡೆ, ಅದನ್ನು ತಂದು ನೀವು ಆರೋಗ್ಯ ಹಾಳು ಮಾಡ್ಕೊಳ್ಳೋಕ್ಕಿಂತ, ಅದನ್ನು ತಿಂದು ವೇಟ್ ಲಾಸ್ ಮಾಡಬೇಕು ಅಂತ ಅದನ್ನು ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋಕ್ಕಿಂತ, ಈ ಥರ ಜೋಳದ ಹಿಟ್ಟಿಂದ ಈ ಥರ ಒಂದು ಈ ಥರ ಮಸಾಲೆ ರೊಟ್ಟಿನ ಎಲ್ಲ ವೆಜಿಟೇಬಲ್ಸ್ ಹಾಕಿ ಒಂದು ಮಾಡ್ಕೊಂಡು ತಿಂದು ನೋಡಿ. ಇದು ಒಳ್ಳೆ ಡಯಟ್ ಫುಡ್ ಅಂತ ಹೇಳ್ಬೋದು, ಡಯಟ್ ರೆಸಿಪಿ. ನೀವು 3 ಹೊತ್ತು ಇದನ್ನೇ ತಿನ್ಬೋದು, 1 ರೊಟ್ಟಿ 3 ಹೊತ್ತು ತಿಂದರೂ ಸಾಕು ನಿಮಗೆ, ಚೂರು ಹಸುವಾಗಲ್ಲ, ಫುಲ್ ಫಿಲ್ಲಿಂಗ್ ಆಗಿರುತ್ತೆ. ನಾನಿಲ್ಲಿ ನೋಡಿ, ಬಾಳೆ ಎಲೆ ಮೇಲೆ ಹಾಕ್ಕೊಂಡು ತವೆ ಮೇಲೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಎಣ್ಣೆ ಹಾಕ್ಬೋದು, ಇಲ್ಲಾಂದರೆ ಏನೂ ತೊಂದರೆ ಇಲ್ಲ. ನಾವು ಯಾವ ಭಾಗಕ್ಕೆ ಹಾಕಿರ್ತೀವಲ್ಲ ಅದ್ರ ಮೇಲ್ಗಡೆ ಭಾಗಕ್ಕೆ, ನಾವು ಜೋಳದ ರೊಟ್ಟಿ ಮಾಡೋಕ್ಕೆ ಹೇಗೆ ನೀರು ಹಚ್ತೀವಲ್ಲ ಅದೇ ಥರ ನೀರು ಹಚ್ಚಿ ನೀವು 2 ಕಡೆ ಬೇಯಿಸ್ಕೊಂಡ್ರೆ ಆಯಿತು. ಚೆನ್ನಾಗಿ ಕೆಂಪಗೆ ಬೇಯಿಸ್ಕೊಂಡ್ರೆ ಟೇಸ್ಟಿಯಾಗಿರೋಂಥ ಜೋಳದ ಮಸಾಲೆ ರೊಟ್ಟಿ ರೆಡಿಯಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾತ್ರ ನೀವು ಇದಕ್ಕೆ ಯಾವುದೇ ಪಲ್ಯ ಕೂಡ ಮಾಡ್ಕೋಬೋದು, ಚಟ್ನಿ ಅಂತೂ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನಲ್ಲಿ ಕೆಂಪು ಚಟ್ನಿ ಮತ್ತು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ. ಡಯೆಟ್ನಲ್ಲಿರೋರಂತೂ ಇದನ್ನು ಖಂಡಿತ ಟ್ರೈ ಮಾಡಿ. ಇದೇ ಥರ ಡಯೆಟ್ ರೆಸಿಪೀಸ್ ಬೇಕಂದರೆ ಕಮೆಂಟ್ ಮುಖಾಂತರ ಬರ್ತಿರಿಸಿ, ನಾನು ಶೇರ್ ಮಾಡ್ಕೊತೀನಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.